ನಮಸ್ಕಾರ. 24x7 ಕರ್ನಾಟಕ.com ಗೆ ಸ್ವಾಗತ, ಸುಸ್ವಾಗತ ವಿತ್ ಗೌರವ್. ಬೆಳಗಾವಿ ಡಿಸ್ಟ್ರಿಕ್ಟ್ ಹುಕ್ಕೇರಿ ಪಟ್ಟಣ ಪಂಚಾಯತಿ ಅಧ್ಯಕ್ಷನ ಭೇಟಿಯಾಗಿ ಬಂದಿದ್ದೀವಿ. ಅವರೊಂದು ಮಹಿಳಾ ವ್ಯಕ್ತಿಯಾಗಿದ್ದುಕೊಂಡು ಜನಸೇವೆ ಮಾಡಕ್ ಬಂದಿದ್ದಾರೆ. ನೋಡೋಣ ಯಾವ ರೀತಿ ಅವರೊಂದು ಜನಸೇವೆ ಮಾಡ್ತಾ ಬಂದಿದ್ದಾರೆ ಅಂತ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಮೇಡಮ್? ಶೋಭಾ. ಮೇಡಮ್, ನೀವು ಯಾವ ಪಟ್ಟಣ ಪಂಚಾಯತಿಯಿಂದ ಅಧ್ಯಕ್ಷ ಆಗಿದ್ದೀರಾ? ಹುಕ್ಕೇರಿ ಪಟ್ಟಣ ಪಂಚಾಯತಿಯಿಂದ ಅಧ್ಯಕ್ಷ ಆಗಿದ್ದಾರೆ. ಹೇಗೆ ಅನಿಸ್ತಾ ಇದೆ ಮೇಡಮ್ ರಾಜಕೀಯ ಜೀವನ? ಒಂದು ಖುಷಿ ಆಗ್ತಾ ಇದೆ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಶಂಕರಪ್ಪ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಅಪ್ಪ ಸಾಹೇಬ್. ಹಾಂ. ಇವಾಗ ನಿಮ್ಮ ಮನೆಯವ್ರಿಗೆ ಫಸ್ಟ್ ಟೈಮ್ ನಿಂತು ಗೆದ್ದು ಬಂದಿದ್ದಾರೆ, ಹೇಗೆ ಅನಿಸ್ತಾ ಇದೆ ಸರ್? ಖುಷಿ ಆಯ್ತಾ? ನಮ್ಗೆ ಖುಷಿ ಅನಿಸ್ತೈತ್ರಿ. ಜನಸೇವೆನು ಮಾಡ್ಬೇಕನ್ನೋದು ಆಸೆ ಐತ್ರಿ. ನಿಮ್ ಗೌರ್ಮೆಂಟ್ ಏನೇನು ಸೌಲಭ್ಯ ಸಿಕ್ತೈತ್ರಿ, ಮಾಡ್ಬೇಕನ್ನೋದು ಆಸೆ, ಮಾಡ್ಬೇಕನ್ನೋದು ಆಸೆ ಇದೆ ಸರ್. ಇವಾಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರೋಂಥದ್ದು ಸರ್? ಬಿಜೆಪಿ ಪಕ್ಷದ ಫಾಲೋವರ್ಸ್ ಆಗಿದ್ರ ಸರ್. ಈ ಬಾರಿ ಮೇಡಮ್ ಅವ್ರಿಗೆ ಅದಂತ ಟೋಟಲ್ ಓಟ್ ಏನಿತ್ತು ಸರ್? ಟೋಟಲ್ ಇಲ್ಲ ಸರ್, ಅಣ್ಣ ಪೋಸ್ ಆಗಿದೆ. ಅಣ್ಣ ಪೋಸ್ ಆಗಿದೆ ಇಲೆಕ್ಷನ್. ಈ ಥರ ಅಣ್ಣ ಪೋಸ್ ಆಗಿದ್ರೆ ಇದನ್ನು ಅಣ್ಣ ಪೋಸ್ ಆಗಿದೆ. ಹಾಂ ಸರ್. ಇವಾಗ ಫಸ್ಟ್ ಟೈಮ್ ಮೇಡಮ್ ಅವ್ರು ಗೆದ್ದು ಬಂದಿದ್ದಾರೆ, ಅವ್ರ ಅಧ್ಯಕ್ಷ ಸ್ಥಾನ ಸಿಕ್ಕು ಎಷ್ಟು ತಿಂಗಳಾಯ್ತು ಸರ್? ಒಂದು 6-7 ತಿಂಗಳಾಯ್ತು ಸರ್. 6-7 ತಿಂಗಳಾಗಿದೆ ಸರ್. ಇವಾಗ ಅಧ್ಯಕ್ಷ ಸ್ಥಾನ ಸಿಕ್ಕು 6-7 ತಿಂಗಳಾಗಿದೆ. ಇವರು ಏನೋ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸರ್ ಇವಾಗ 6-7 ತಿಂಗಳಲ್ಲಿ? ಅಭಿವೃದ್ಧಿ ಕೆಲಸ ಅಂದ್ರೆ ಸರ್, ಇವಾಗ ಈ ನಮ್ಮ ಕೊಳಚೆ ನಿರ್ಮಾಣದ್ದು ಏನಿದೆ ಎಲ್ಲ ಗಟ್ಟರದು, ಮತ್ತು ಗಟ್ಟರಿಸು ನೀರಿನ ವ್ಯವಸ್ಥೆ, ಜನರಿಗೆ ತೊಂದರೆ ಬರೋದಂತ ಎಲ್ಲ ಕೆಲಸಗಳನ್ನ ಮಾಡ್ತಾ ಬಂದಿದ್ರ ಸರ್. ಇವಾಗ ನಿಮ್ಗೆ ಇನ್ನೂ 3.5 ವರ್ಷ ಕಾಲಾವಧಿ ಇದೆ. ಇನ್ನೂ 3.5 ವರ್ಷ ಅವಧಿಯಲ್ಲಿ ಇನ್ನೂ ಯಾವ ರೀತಿ ನಿಮ್ಮ ಊರನ್ನ ಸುಧಾರಣೆ ತರಬೇಕಂತ ಅನ್ಕೊಂಡಿದ್ದೀರ? ನಿಮ್ಮ ವಾರ್ಡ್ ಆಗ್ಲಿ, ನಿಮ್ಮ ಊರಾಗ್ಲಿ. ನಮ್ಮ ವಾರ್ಡು ಆಗ್ಲಿ, ನಮ್ಮ ಊರಾಗ್ಲಿ ಸರ್, ಜನರ ಕಷ್ಟ ಇಲ್ಲಿದೆ. ಅಲ್ಲಿ ಹೋಗಿ ನಾವು ಅವ್ರಿಗೆ ಸ್ಪಂದನೆ ಮಾಡಿ, ಅವ್ರದ್ದೇನು ಕುಂದುಕೊರತೆಗಳನ್ನು ನೋಡಿ ಆಲಿಸಿ, ಅವ್ರದ್ದೇನು ಕಷ್ಟದಾಗ ನಾವು ಅವ್ರ ಜನರ ಸೇವೆ ಮಾಡಕ್ ನಾವು ಆತರ ಭಾಗಿಯಾದ್ರು ಅಂದ್ರೆ ನಮ್ಗೆ ಅದೊಂದೆಲ್ಲ ಸಂತೋಷ ಅನಿಸ್ತಿದ್ರೆ. ಅಂದ್ರೆ ಇವಾಗ ನೀವು ಊರಲ್ಲಿ ಓಡಾಡ್ಕೊಂಡಿರ್ತೀರ, ಎಲ್ಲೆಲ್ಲಿ ಏನೇನ್ ಮಾಡಿಸ್ಬೇಕಂತ ಗೊತ್ತಿರತ್ತಲ್ಲ, ಅದು ಯಾವ ಕೆಲಸನ ಏನೇನ್ ಮಾಡ್ಬೇಕಂತ ಅನ್ಕೊಂಡಿದ್ರ? ಒಂದು ರೋಡ್ ಆಗಿರ್ಬೋದು, ಗಟಾರ್ ಆಗಿರ್ಬೋದು, ಆಮೇಲೆ ಸ್ಕೂಲ್ ಆಗಿರೋ ಕಾಂಪೌಂಡ್ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಈ ತರ ಏನೆಲ್ಲ ಅಭಿವೃದ್ಧಿಗೊಳಿಸೋಣ ಅಂತ ಅನ್ಕೊಂಡಿದ್ರ? ಸರ್ ಎಲ್ಲ ಈಗಾಗಲೇ ಒಂದು ತೊಡೆ ಗಟ್ರು ಮಾಡಿದೀವಿ, ನೀರಿನ ವ್ಯವಸ್ಥೆನು ಮಾಡಿದೀವಿ, ಇನ್ನೊಂದು ಸ್ವಲ್ಪ ಉಳಿದಿದೆ, ಅದು ಇನ್ನು ಸ್ವಲ್ಪ ಇಲೆಕ್ಷನ್ ಆದ ಪೆಟ್ಟಿಗೆ ಅದನ್ನು ಚರ್ತಿ ನಾವು ಮಾಡ್ತೇವೆ ಮಾಡ್ಬೇಕಂತ ಅನ್ಕೊಂಡಿದ್ರ. ಒಂದು ನೀರಿನ ಸೌಕರ್ಯ ಆಗಿರ್ಬೋದು, ರೋಡ್ ಲೈಟ್ ಆಗಿರ್ಬೋದು, ಏನೋ ಇದ್ರು ಎಲ್ಲ ಕೆಲಸನು ಮಾಡ್ಬೇಕಂತ ಅನ್ಕೊಂಡಿದ್ರ. ಮೇಡಮ್ ನೀವೆಲ್ಲ ಏನ್ ಮಾಡಿಸ್ಬೇಕಂತ ಅನ್ಕೊಂಡಿದ್ರ, ಏನೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ರ ಮಹಿಳೆಯರಿಗೆ? ಮಾಡ್ಬೇಕಂತ ಅನ್ಕೊಂಡಿದ್ರ ಸರ್. ನಿಮ್ಗೆ ರಾಜಕೀಯಕ್ಕೆ ಬರೋಕೆ ಸ್ಫೂರ್ತಿ ಯಾರು ಸರ್? ಸರ್ ನಮ್ಗೆ ರಾಜಕೀಯಕ್ಕೆ ಬರೋ ಸ್ಫೂರ್ತಿ ರಮೇಶ್ ಅಣ್ಣಕತ್ತಿಯವರು, ರಮೇಶ್ ಅಣ್ಣಕತ್ತಿಯವರು, ಮತ್ತು ನಮ್ಮ ಶಶಿಕಾಂತ್ ನಾಯ್ಕರು. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಅವ್ರ ತುಂಬಾ ತುಂಬಾ ಕೃತಜ್ಞತೆ ಹೇಳ್ತೀವ್ರಿ. ಕೃತಜ್ಞತೆಗಳು ಯಾಕೆ ಇಷ್ಟಪಡ್ತೀರಾ ಸರ್? ಸರ್ ಇದೇ ತರ ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಆಸೆ ಇದೆಯಾ ಸರ್ ನಿಮ್ಗೆ? ನಮ್ಮ ಜನರ ಸೇವೆ ಮಾಡಕ್ ನಮ್ಗೆ ಅನುಕೂಲ ಸಿಕ್ತಂದ್ರೆ ಮುಂದುವರಿತೀವಿ ಸರ್. ಈ ಸತಿ ಮೇಡಮ್ ಗೆಲ್ಲೋದಕ್ಕೆ ನಿಮ್ ಗ್ರಾಮದ ಜನರೇ ಕಾರಣ, ವಾರ್ಡ್ ಜನರನ್ನ ಕಾರಣ. ಆ ವಾರ್ಡಿನ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಅವ್ರಿಗೆ ನಾವು ಬಹಳ ನಮ್ಮ ಮ್ಯಾಲ ಅಭಿಮಾನದಿಂದ ಅವ್ರಿಗೆ ಬಹಳ ನಮ್ಮ ಕಳಿಸ್ಕೊಡಿದಾರೆ, ಅವ್ರಿಗೆ ನಾವು ಬಹಳ ಧನ್ಯವಾದಗಳು. ಬಹಳ ಧನ್ಯವಾದಗಳು ಯಾಕೆ ಇಷ್ಟಪಡ್ತೀರಾ? ಇದೇ ತರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಮುಂದುವರಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು.